फर्स्ट से आओ ना ನನ್ನ ಕಾರಣ ಇದು ಏನು ಏನು ಮಾತಾಡ್ತೀನಿ ಏನು ಹಾಕಿದ್ದೀವಿ ಬಸ್ ತುಂಬಾ ಫೇಲಿನ ಇದು ಇಷ್ಟು ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಲಿಕ್ಕೆ ಯಾವ ನೀಡಿದ ನಿಮಗೆ ಡ್ರೈವರ್ ಬರೀ ಇಲ್ಲಿ ಬಸ್ ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರೆ ಜೀಟ್ ಎಷ್ಟಿದೆ ಅಷ್ಟು ಹಾಕ್ಬೇಕು ಅಂತ ಯಾಕೆ ತುಂಬಿದ್ವಿ ಹಾ ನಾವು ಹಳ್ಳಿ ಕಡೆಯಿಂದ ಬರೋದು ಸರ್ ನಮಗೂ ಬಸ್ ಇಲ್ಲ ಅರ್ಧರ್ಧ ಗಂಟೆಗೆ ಒಂದೊಂದು ಬಸ್ ಸರ್ ಅಲ್ಲಿ ಲೇಟ್ ಆದರೆ ನಾವು ಮನೆ ಹೋಗೋದು ಬೇಡ ನಾವು ಹುಡುಗಿಯರು ಸರ್ ಇಷ್ಟು ಇವಾಗಲೇ 5 ಗಂಟೆ ಆಗಿದೆ ನಮ್ಮ ಸೆಮ್ ಎಕ್ಸಾಮು 2 ಗಂಟೆಯಿಂದ 5 ಗಂಟೆ ನಾವು 5 ಗಂಟೆಗೆ ಅಲ್ಲಿ ಬಸ್ ಇದ್ದೀವಿ ಸರ್ ಅದರಲ್ಲೇ ಬಂದ್ವಿ ಮತ್ತೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಸ್ಸು ಹಿಂಗೆ ಸರ್ ತುಂಬ ಜನನೇ ಇರ್ತಾರೆ ಎಲ್ಲ ರಶ್ ಇರುತ್ತೆ ಏನು ಏನು ಮಾತಾಡ್ತೀವಿ ಏನ್ ಹಾಕಿದ್ದೀವಿ ಬಸ್ ತುಂಬಾ ಫೇಲಿನ ಇದು ಇಷ್ಟು ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಲಿಕ್ಕೆ ಯಾವ ನೀಡಿದ ನಿಮಗೆ ಡ್ರೈವರ್ ಬರೀ ಇಲ್ಲಿ ಬಸ್ ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರೆ ಜೀಟ್ ಎಷ್ಟಿದೆ ಅಷ್ಟು ಹಾಕ್ಬೇಕು ಅಂತ ಯಾಕೆ ತುಂಬಿದ್ವಿ ಹಾ ಯಾಕೆ ತುಂಬಿದ್ದ ಯಾಕೆ ಆಸ್ಕಿಲ್ಲ ಏನೂ ಇಲ್ಲ ಏನು ಗೊತ್ತಿಲ್ಲ ನಿಮಗೆ ಸೀಟ್ ಅಷ್ಟೇ ಫಿಲ್ ಮಾಡಬೇಕಂತ ಗೊತ್ತಿಲ್ಲ ಅನ್ಪ ನಿಮಗೆ ಗೊತ್ತಿಲ್ವಾ ಹಾಂ ಗೊತ್ತಿದೆ ಇಲ್ಲ ನಾಳೆಯಿಂದ ಪೊಲೀಸ್ ಕರೀತೀವಿ ಕ್ರಿಮಿನಲ್ ಕೇಸ್ ಹಾಕಿದ್ರು ಎಲ್ಲ ಬಸ್ ಓಡಿಸೋ ಅವಶ್ಯಕತೆ ಇಲ್ಲ ಅಲ್ಲೇ ಹಾಳಾಗಿದೆ ಇಳಿರೆಲ್ಲ ಬಸ್ಸಿನ ಇಳಿರಿ ಕೆಳಗೆ ಯಾರು ನಿಂತಿರಲ್ಲ ಇಳಿರಿ ಸ್ಟ್ಯಾಂಡಿಂಗ್ ಎಲ್ಲ ಕೆಳಗೆ ಇಳಿರಿ ಸೀಟಿಗೆ ಅಷ್ಟಿರ್ಬೇಕು ಅಲ್ಲ ನಿಮ್ಗಾದ್ರೂ ಕಮ್ಮಿ ಬೇಡವಾ ನಿಮಗೆಲ್ಲ ಯಾರ್ಯಾರು ನಿಂತಿದ್ದೀರಿ ಎಲ್ಲ ಇಳಿರಿ ಸೀಟ್ ಮಾತ್ರ ಅಷ್ಟು ಅಷ್ಟು ಇಲ್ಲಿರ್ಬೇಕು ಮುಖ ನೋಡ್ತೀಯ ಹೇಳಿ ಯಾಕೆ ಬರೀ ಕಡೆ ಮುಖ ನೋಡ್ತೀರಾ ಇವೆಲ್ಲ ಎಜುಕೇಟೆಡ್ಸ್ ಅನ್ರಿ ನೀವೆಲ್ಲ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋರು ಕಂಡಕ್ಟರ್ ಡ್ರೈವರ್ಗೆ ಕ್ರಿಮಿನಲ್ ಕೇಸ್ ಹಾಕ್ರಿ ಪೊಲೀಸ್ ಎಸ್ ಪಿ ಎಫ್ ಅಂತ ಇನ್ಸ್ಪೆಕ್ಟರ್ ಕರೀರಿ ಇಲ್ಲಿ ಸ್ಟೇಷನ್ ಎಲ್ಲಿದೆ ಇಲ್ಲಿಗೆ ಮನೆಗೆ ಹೋಗ್ಬೇಕು ನಾವು ಹಳ್ಳಿ ಕಡೆಯಿಂದ ಬರೋದು ಸರ್ ನಮಗೂ ಬಸ್ ಇಲ್ಲ ಅರ್ಧರ್ಧ ಗಂಟೆಗೆ ಒಂದೊಂದು ಬಸ್ ಸರ್ ಅಲ್ಲಿ ಲೇಟ್ ಆದರೆ ನಾವು ಮನೆ ಹೋಗೋದು ಬೇಡ ನಾವು ಹುಡುಗಿಯರು ಸರ್ ಇಷ್ಟು ಇವಾಗಲೇ 5 ಗಂಟೆ ಆಗಿದೆ ನಮ್ಮ ಸೆಮ್ ಎಕ್ಸಾಮು 8 ಗಂಟೆಯಿಂದ 5 ಗಂಟೆ ನಾವು 5 ಗಂಟೆಗೆ ಅಲ್ಲಿ ಬಸ್ ಇದೆ ಸರ್, ಅದರಲ್ಲೇ ಬಂದ್ವಿ. ಮತ್ತೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಸ್ಸು ಹಿಂಗೆ ಸರ್, ತುಂಬ ಜನನೇ ಇರ್ತಾರೆ, ಎಲ್ಲ ರಶ್ಶೇ ಇರೋದು ಸರ್. ಹಾಂ ಹೌದು ಸರ್, ಎಲ್ಲರಿಗೂ ಭಯ ಇದೆ. ಬಟ್ ನಮ್ಗೆ ಎಕ್ಸಾಮ್ ಇಲ್ಲ ಅಂದ್ರೆ ನಾವು ಬರ್ತಾ ಇರಲಿಲ್ಲ, ನಾವು ಮನೇಲಿ ಸೇಫ್ ಆಗಿರ್ತಾ ಇದ್ವಿ. ಇಲ್ಲ ಅವ್ರು ಸುಮ್ಮನೆ ಇಳಿಸ್ಬಿಟ್ರು ಹೋದ್ರು ಸರ್, ಏನು ಕೇಳಿದಕ್ಕೆ ಏನು ಹೇಳಿಲ್ಲ. ನೆಕ್ಸ್ಟ್ ಬಸ್ ಬರುತ್ತೆ, ನೆಕ್ಸ್ಟ್ ಬಸ್ ಕೂಡ ಇದೇ ಆನೆ ಬರ, ನಾವು ಹೋಗೋದೀಗ ಲೇಟ್ ಆಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಹೇಳೋರು ಕೇಳೋರಿರಲ್ವಾ. ಸಿದ್ದಾಪುರದವರೆಗೂ ಹೋಗಬೇಕು, ನನಗೆ ಶಿರಿಯಾರಕ್ಕೆ ಹೋಗೋಕ್ಕೆ 1 ತಾಸು ಬೇಕು ಸರ್. ಸಿದ್ದಾಪುರ ಅಂದರೆ 1.5 ಅವರ್ ಬೇಕಾಗುತ್ತೆ. ಇವಾಗ ಅರ್ಧ ಗಂಟೆ ಅಂದರೆ ಇನ್ನು 1 ಅವರ್ ಕೂಡ ಲೇಟ್ ಆಗುತ್ತೆ ನಮಗೆ. ಏನು ಏನು ಮಾತಾಡ್ತೀನಿ, ಏನು ಹಾಕಿದ್ದೀವಿ? ಬಸ್ ತುಂಬ ಇಷ್ಟು ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಲಿಕ್ಕೆ ಯಾವ ನೀಡಿದ ನಿಮಗೆ? ಡ್ರೈವರ್ ಬರ್ರಿ ಇಲ್ಲಿ, ಬಸ್ ನಿಂತ್ಕೊಂಡು ತುಂಬ್ಕೊಂಡು ಹೋಗ್ಬಾರ್ದು ಅಂತ ಹೇಳಿಲ್ವ? ಸೀಟ್ ಎಷ್ಟಿದೆ ಅಷ್ಟು ಹಾಕ್ಬೇಕು ಅಂತ. ಯಾಕೆ ತುಂಬಿದ್ವಿ? ಹಾಂ ಯಾಕೆ ತುಂಬಿದ್ದು? ಯಾಕೆ ಆಸ್ಕಿಲ್ಲ, ಏನೂ ಇಲ್ಲ, ಏನು ಗೊತ್ತಿಲ್ಲ ನಿಮಗೆ? ಸೀಟ್ ಅಷ್ಟೇ ಫಿಲ್ ಮಾಡಬೇಕಂತ ಗೊತ್ತಿಲ್ಲ ಅಪ್ಪ ನಿಮಗೆ? ಗೊತ್ತಿಲ್ವಾ? ಹಾಂ ಗೊತ್ತಿದೆ ಇಲ್ಲ. ನಾಳೆಯಿಂದ ಪೊಲೀಸ್ನಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದ್ರು, ಎಲ್ಲ ಬಸ್ ಓಡಿಸೋ ಅವಶ್ಯಕತೆ ಇಲ್ಲ. ಅಲ್ಲೇ ಹಾಳಾಗಿದೆ. ಇಳಿರೆಲ್ಲ ಬಸ್ಸಿನ ಇಳಿರಿ ಕೆಳಗೆ. ಯಾರು ನಿಂತಿರಲ್ಲ ಇಳಿರಿ, ಸ್ಟ್ಯಾಂಡಿಂಗ್ ಎಲ್ಲ ಕೆಳಗೆ ಇಳಿರಿ. ಸೀಟಿಗೆ ಅಷ್ಟಿರಬೇಕು. ನಿಮಗಾದ್ರೂ ಪ್ರಜ್ಞೆ ಬೇಡವಾ ನಿಮಗೆಲ್ಲ? ಯಾರ್ಯಾರು ನಿಂತಿದ್ದೀರಿ ಎಲ್ಲ ಇದ್ದೀರಿ, ಸೀಟ್ ಮಾತ್ರ ಅಷ್ಟು ಮಾತ್ರ ಇಲ್ಲಿರ್ಬೇಕು. ಇಳಿಯಪ್ಪ, ಮುಖ ನೋಡ್ತೀಯ, ಇಳಿ. ಯಾಕೆ ಬರೀ ಕಡೆ ಬರೀ ನಿಂತಾರಲ್ಲ, ಇಳಿರಿ ಅಂತ ಮತ್ತೆ ಮುಖ ನೋಡ್ತೀರಾ? ಇವೆಲ್ಲ ಎಜುಕೇಟೆಡ್ಸ್ ಏನ್ರಿ ನೀವೆಲ್ಲ? ಸ್ಕೂಲ್ಗೆ ಹೋಗೋ, ಕಾಲೇಜ್ಗೆ ಹೋಗೋರು. ಕಂಡಕ್ಟರ್ ಡ್ರೈವರ್ಗೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಪೊಲೀಸ್ ಎಸ್ಪಿಎಲ್ ಬಗ್ಗೆ ಇನ್ಫ್ಯಾಕ್ಟ್ ಆಗ್ತಾರೆ. ಇಲ್ಲಿ ಸ್ಟೇಷನ್ ಎಲ್ಲಿದೆ? ಇಲ್ಲಿಗೆ